ಏನು ಎರಡನೇ ಹಂತದ ಪಂಚರತ್ನ ಯಾತ್ರೆ ಬಹಳ ಅಭೂತಪೂರ್ವವಾಗಿ ಜನ ಬೆಂಬಲದೊಂದಿಗೆ ಸಾಗ್ತಾ ಇದೆ. ಏನು ಬೀದರ್ನ ಒಂದು ಉತ್ತರ ಕ್ಷೇತ್ರದಿಂದ ಪ್ರಾರಂಭವಾಗಿ ಉತ್ತರ ದಕ್ಷಿಣ ನಿನ್ನೆ ಹುಮನಾಬಾದ್ ಆಯಿತು. ಇವತ್ತು ಬಸವಣ್ಣನವರ ಕರ್ಮಭೂಮಿ, ವಿಶ್ವಗುರು ಬಸವಣ್ಣನವರ ಕರ್ಮಭೂಮಿಯಲ್ಲಿ ಇದ್ದೀವಿ ನಾವು. ಬಸವ ಕಲ್ಯಾಣ ಮತಕ್ಷೇತ್ರದಲ್ಲಿ ಇದ್ದೀವಿ. ಇವತ್ತು ಜನಸಾಗರ ನೋಡಬಹುದು, ಎಲ್ಲಿವರೆಗೂ ಜನ ಪ್ರೀತಿಯಿಂದ ಜನಸಾಗರವೇ ಹರಿದು ಬರ್ತಾ ಇದೆ. ನಾಲ್ಕನೇ ದಿನ ಇವತ್ತು ಯಶಸ್ವಿಯಾಗಿ ಒಂದು ಪಂಚರತ್ನ ಯಾತ್ರೆ ಹೋಗ್ತಾ ಇದೆ ಅಂತ ಹೇಳಬೇಕಾಗುತ್ತೆ. ಇವತ್ತು ಅದರ ಪಂಚರತ್ನ ಬಗ್ಗೆ ಜನರು ಹೋದಲ್ಲೆಲ್ಲ ತಮಗೆ ಬಹಳಷ್ಟು ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡ್ರು. ಈ ಭಾಗದ ಜನರ ಬಗ್ಗೆ ತಾವು ಏನು ಹೇಳ್ತೀರ? ಇಲ್ಲ, ಇವತ್ತು ನಾಲ್ಕನೇ ದಿನದ ಈ ಒಂದು ಪಂಚರತ್ನ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಜನತೆ ಇವತ್ತು ಸಹ ಅವರ ಕಷ್ಟಗಳನ್ನು ನಮ್ಮ ಮುಂದೆ ಹೇಳ್ಕೊಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವರಿಗೆ ಏನು ಅವಶ್ಯಕತೆ ಇದೆ, ಏನು ಬೇಕಿದೆ ಅಂತಕ್ಕಂಥ ಅವರ ಬದುಕಿಗೆ ಅದೆಲ್ಲವನ್ನು ನಮ್ಮ ಮುಂದೆ ನೀಡ್ತಾ ಇದ್ದಾರೆ. ಅದು ಅವರಲ್ಲಿ ಒಂದು ವಿಶ್ವಾಸ ಏನಾಗಿದೆ, ಇವತ್ತು ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಮ್ಮ ಸಮಸ್ಯೆಗಳಿಗೆ ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಅಂತಕ್ಕಂಥ ಒಂದು ಭಾವನೆ ಮೂಡ್ತಾ ಇರತಕ್ಕಂಥದ್ದು. ಅದರಿಂದ ಇವತ್ತು ಸಹ ನಾಲ್ಕನೇ ದಿನದ ಪ್ರವಾಸದಲ್ಲೂ ಬಸವ ಕಲ್ಯಾಣದಲ್ಲೂ ಕಳೆದ ಮೂರು ದಿನದಲ್ಲಿ ಯಾವ ರೀತಿಯಲ್ಲಿ ನಮಗೆ ಒಂದು ಅದ್ಭುತವಾದಂಥ ಒಂದು ಸ್ವಾಗತ ಕೊಟ್ಟಿದ್ದಾರೆ, ಇಲ್ಲೂ ಸಹ ಅದೇ ಮುಂದುವರೆದಿದೆ. ಸರ್, ಈ ಭಾಗ ಬೀದರ್ ಮತ್ತು ರಾಯಚೂರು, ಕಲಬುರಗಿ, ಯಾದಗಿರಿ ಜೆ ಡಿ ಎಸ್ ಭದ್ರಕೋಟೆ ಆಗಿತ್ತು. ಇವಾಗ ಪಂಚರತ್ನ ಯಾತ್ರೆಯಿಂದ ಮತ್ತಷ್ಟು ಇಲ್ಲಿ ಜೆ ಡಿ ಎಸ್ಗೆ ಬಲ ಬಂದಿದೆ ಅಂತ ಹೇಳಬೇಕಾಗುತ್ತೆ ಸರ್. ಕಲ್ಯಾಣ ಕರ್ನಾಟಕದಲ್ಲಿ ಈ ಬಾರಿಯ ಒಂದು ಪಂಚರತ್ನ ಕಾರ್ಯಕ್ರಮಗಳ ಒಂದು ಕಾರ್ಯಕ್ರಮಗಳು ಜನತೆಯಲ್ಲಿ ಈಗಾಗಲೇ ಆ ಭಾವನೆಗಳೇನು ಮೂಡ್ತಾ ಇದೆ, ಒಳ್ಳೆಯ ಕಾರ್ಯಕ್ರಮ ಅಂತಕ್ಕಂಥದ್ದು. ಬಹುಶಃ ಕಲ್ಯಾಣ ಕರ್ನಾಟಕದಲ್ಲಿ ಈ ಬಾರಿ ಅತಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ತಕ್ಕಂಥ ಎಲ್ಲ ರೀತಿಯ ವಾತಾವರಣವನ್ನು ಕಾಣ್ತಾ ಇದ್ದೇವೆ.